हाय फ्रेंड्स, नानु मालतेश। ई वीडियो एसएसएलसी एनसीईआरटी गणित पठ्यपुस्तक एरडु चराक्षर रेखात्मक समीकरण जोड़ी अध्याय अभ्यास 3.3 प्रमुख प्रश्न उप प्रश्न पुट 83 प्रश्न नावी परिहार ಕಂಡುಹಿಡಿಯೋಣ। ಪ್ರಶ್ನೆ ಈ ರೀತಿ ಇದೆ, ಕ್ರಿಕೆಟ್ ತಂಡದ ತರಬೇತುಗಾರ್ತಿಯು 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ರೂ 3800 ಕ್ಕೆ ಕೊಳ್ಳುತ್ತಾರೆ। ಆ ಬಳಿಕ 3 ಬ್ಯಾಟ್ಗಳು ಮತ್ತು 5 ಚೆಂಡುಗಳನ್ನು ಅವರು 1750 ರೂಗಳಿಗೆ ಕೊಳ್ಳುತ್ತಾರೆ। ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ। ಇದಕ್ಕೆ 2 ಅಂಕವನ್ನು ಕೇಳಬಹುದು, 2 ಅಂಕಕ್ಕೆ ಕೇಳಬಹುದು। ಇಲ್ಲಿ ವಿಧಾನಗಳು ಯಾವುದಾದರೂ ವಿಧಾನವನ್ನು ಅಳವಡಿಸತಕ್ಕಂತದ್ದು, 3 ವಿಧಾನಗಳಲ್ಲಿ ಯಾವುದಾದರೂ ವಿಧಾನವನ್ನು ಅಳವಡಿಸಿಕೊಂಡು ಮಾಡುವಂತ ಒಂದು ಸಮಸ್ಯೆ ಅಂತ ನಾವು ಭಾವಿಸೋಣ। ಈಗ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ। ಪರಿಹಾರ सो इल्ली क्रिकेट तंडद तरबेतुगार्तियु 7 ब्याट्गळु मत्तु 6 चेंडुगळन्नु ₹3800 क्के कोळ्ळुत्तारे अंद्रे इल्ली ओंदु 2 चराक्षरगळिरुव रेखात्मक समीकरण बरुत्ते। इल्ली ओंदु समीकरण सिक्तु नमगे। नंतर 3 ब्याट्गळु मत्तु 5 चेंडुगळन्नु अवरु 1750 क्के कोळ्ळुत्तारे। इल्ली ओंदु समीकरण बरुत्ते, ई ओंदु ಭಾಗಕ್ಕೆ ಒಂದು ಸಮೀಕರಣ, ಈ ಒಂದು ಭಾಗಕ್ಕೆ ಇನ್ನೊಂದು ಸಮೀಕರಣ, ಒಟ್ಟಾರೆ 2 ಸಮೀಕರಣಗಳು ಬರುತ್ತೆ। ಸೋ ಅವುಗಳನ್ನು ನಾವು ವಿಸರ್ಜನಾ ಕ್ರಮ ಅಥವಾ ಆದೇಶ ಕ್ರಮ ಅಥವಾ ಓರೆ ಗುಣಾಕಾರ ವಿಧಾನ ಯಾವುದಾದರೂ ಒಂದು ವಿಧಾನವನ್ನು ಅಳವಡಿಸಿಕೊಂಡು ನಾವು ಈ ಒಂದು ಸಮಸ್ಯೆಯ ಪರಿಹಾರವನ್ನು ಕಂಡುಹಿಡಿಯಬೇಕು। ಸೋ ಈಗ ನಾವು ಅಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಯನ್ನು ಬರ್ಕೋಣ। ಇಲ್ಲಿ ಕೇಳಿರತಕ್ಕಂತದ್ದು ಏನು ಅಂತಂದ್ರೆ, ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ। ಸೋ ಆ ಬೆಲೆಗಳು ಗೊತ್ತಿಲ್ಲ ನಮಗೆ, ಏನಾಗಿರಲಿ ಅಂತ ನಾವು ಭಾವಿಸೋಣ ಅಂತಂದ್ರೆ, ಪ್ರತಿಯೊಂದು ಬ್ಯಾಟ್ನ ಬೆಲೆ x ಆಗಿರಲಿ, ಪ್ರತಿಯೊಂದು ಚೆಂಡಿನ ಬೆಲೆ y ಆಗಿರಲಿ ಅಂತ ಬರ್ಕೋಣ। ಇಲ್ಲಿ ಬರೆಯೋಣ ಈಗ, ಪ್ರತಿಯೊಂದು ಬ್ಯಾಟ್ನ ಬೆಲೆ इज इक्वल टू एक्स रू आगिरली, प्रतियोंदु चेंडीना बेले इज इक्वल टू वाई रूपाई आगिरली अंत नावु भाविसोण। ಈಗ 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳ ಬೆಲೆ 3800 ರೂಪಾಯಿ, ಇಲ್ಲಿ ಬರ್ಕೊಳ್ಳೋಣ ಅದನ್ನ। 7 ಬ್ಯಾಟ್ಗಳು 6 ಚೆಂಡುಗಳ ಬೆಲೆ ಇಸ್ ಈಕ್ವಲ್ ಟು 3800 ರೂಪಾಯಿಗಳು। ಈಗ ನಾವು 1 ಬ್ಯಾಟ್ನ ಬೆಲೆ x ಆಗಿದೆ, 7 ಬ್ಯಾಟ್ನ ಬೆಲೆ 7x, 1 ಚೆಂಡಿನ ಬೆಲೆ y ರೂಪಾಯಿ ಆಗಿದೆ, 6 ಚೆಂಡುಗಳ ಬೆಲೆ 6y ರೂಪಾಯಿ ಆಗುತ್ತೆ। ಸೋ ಅಲ್ಲಿಗೆ 7x + 6y 3800 ಆಗುತ್ತೆ। ಅದನ್ನು ಒಂದು ಸಮೀಕರಣವಾಗಿ ಬರೆಯೋಣ। 7 ಬ್ಯಾಟ್ಗಳು ಅಂದ್ರೆ 7x, ಆದ್ದರಿಂದ 7x प्लस 1 ಚೆಂಡಿನ ಬೆಲೆ y, 6 ಚೆಂಡಿನ ಬೆಲೆ 6y is equal to 3800, ಇದಕ್ಕೆ ಸಮೀಕರಣ 1 ಎಂದು ಕರೆಯೋಣ। ಸಮೀಕರಣ 1 ನಮಗೆ ದೊರೆಯಿತು, ಈಗ ಸಮೀಕರಣ 2 ನಮಗೆ ಬೇಕಾಗುತ್ತೆ। ಸೋ ಅದನ್ನ ಈಗ ಬರ್ಕೋಣ। ಆ ಬಳಿಕ 3 ಬ್ಯಾಟ್ಗಳು ಮತ್ತು 5 ಚೆಂಡುಗಳ ಬೆಲೆ 1750, ಬರೆಯೋಣ ಈಗ।
ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳ ಬೆಲೆ. ಇಸ್ ಈಕ್ವಲ್ ಟು 1750 ರೂ. ಇದನ್ನು ನಾವೀಗ ಸಮೀಕರಣ ರೂಪದಲ್ಲಿ ಬರ್ಕೊಂಡ್ರೆ ಒಂದು ಬ್ಯಾಟಿನ ಬೆಲೆ ಎಕ್ಸ್ ಆಗಿದೆ, ಮೂರು ಬ್ಯಾಟಿನ ಬೆಲೆ 3x. ಆದ್ದರಿಂದ 3x ಪ್ಲಸ್ ಒಂದು ಚೆಂಡಿನ ಬೆಲೆ ವೈ, ಐದು ಚೆಂಡಿನ ಬೆಲೆ 5y ಈಸ್ ಈಕ್ವಲ್ ಟು 1750. ಇದನ್ನು ನಾವು ಸಮೀಕರಣ ಎರಡು ಎಂದು ಕರೆಯೋಣ. ಈಗ ಸಮೀಕರಣ ಒಂದು ಮತ್ತು ಎರಡು ನಮಗೆ ಸಿಕ್ಕ ನಂತರ ವಿಸರ್ಜನಾ ಕ್ರಮ, ಆದೇಶ ಕ್ರಮ, ಓರೆ ಗುಣಾಕಾರ ಕ್ರಮ ಯಾವುದಾದ್ರೂ ಒಂದು ಕ್ರಮದಲ್ಲಿ ನಾವು ಬಿಡಿಸಬೇಕಾಗಿದೆ. ಈಗ ನಾವು ವಿಸರ್ಜನಾ ಕ್ರಮವನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ, ಅದೇ ಸೂಕ್ತ ಅಂತ ಅನಿಸುತ್ತೆ. ಇಲ್ಲಿ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡನ್ನು ನಾವು ವಿಸರ್ಜನಾ ಕ್ರಮ ಕ್ಯಾನ್ಸಲೇಷನ್ ಮೆಥಡಲ್ಲಿ ಮಾಡಿಕೊಂಡಾಗ ಎಕ್ಸ್ನ ಸಹಪರ್ತನ ಅಥವಾ ವೈನ ಸಹಪರ್ತನ ಒಂದೇ ಬರೋ ಹಾಗೆ ನಾವು ಬರ್ಕೋಬೇಕಾಗ್ತದೆ. ಫಸ್ಟು ಈ ಸಮೀಕರಣಗಳನ್ನು ಬರ್ಕೋಣ. 7x ಪ್ಲಸ್ 6y ಇಸ್ ಈಕ್ವಲ್ ಟು 3800 ಸಮೀಕರಣ ಒಂದಾಗಿದೆ. 3x ಪ್ಲಸ್ 5y ಇಸ್ ಈಕ್ವಲ್ ಟು 1750 ಇದು ಸಮೀಕರಣ ಎರಡಾಗಿದೆ. ಸಮೀಕರಣ ಒಂದು ಮತ್ತು ಎರಡನ್ನು ಅಂದರೆ ಸಮೀಕರಣ ಒಂದರಿಂದ ಸಮೀಕರಣ ಎರಡನ್ನು ಕಳೆದುಕೊಳ್ಳೋಣ. ಈಗ ನಾವು ಕಳೆದುಕೊಂಡಾಗ ಕೆಳಗಡೆ ಇರತಕ್ಕಂಥ ಸಮೀಕರಣದ ಎಲ್ಲ ಚಿಹ್ನೆಗಳು ಅದಲು ಬದಲಾಗ್ತವೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಇಲ್ಲಿ ನಾವು ಮೇಲಿನ ಸಮೀಕರಣದಿಂದ ಕೆಳಗಿನ ಸಮೀಕರಣವನ್ನು ಕಳೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಕ್ಸ್ನ ಸಹಾಪವರ್ತನಗಳು ಒಂದೇ ಇದೆಯಾ ಅಥವಾ ವೈನ ಸಹಾಪವರ್ತನಗಳು ಒಂದೇ ಇದೆಯಾ ಅಂದರೆ ಯಾವುದೇ ಒಂದು ಚರಾಕ್ಷರ ಏನಾಗಬೇಕಲ್ಲಿ ಕ್ಯಾನ್ಸಲ್ ಆಗಬೇಕು. ಇಲ್ಲಿ ನೋಡಿದ್ರೆ 7x ಇದೆ, 3x ಇದೆ, ಒಂದೇ ಇಲ್ಲ. ಎಕ್ಸ್ನ ಸಹಾಪವರ್ತನ ಒಂದೇ ಇಲ್ಲ. ಇಲ್ಲೂ ಕೂಡ ವೈನ ಸಹಾಪವರ್ತನ 6 ಇದೆ, ವೈನ ಸಹಾಪವರ್ತನ 5 ಇದೆ. ಇವು ಬೇರೆ ಬೇರೆ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಬರಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು? ಎಕ್ಸ್ನ ಸಹಾಪವರ್ತನ ಆದರೂ ಕೂಡ ಒಂದೇ ಬರೋಗಿ ಮಾಡ್ಕೋಬೇಕು, ವೈನ ಸಹಾಪವರ್ತನ ಆದರೂ ಕೂಡ ಒಂದೇ ಬರಂಗೆ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕಪ್ಪ ಅಂತಂದರೆ, ಈಗ ನಾವು ಈ ಒಂದು ಒಂದು ಸಮಸ್ಯೆಯಲ್ಲಿ ಎಕ್ಸ್ನ ಸಹಾಪವರ್ತನಗಳು ಒಂದೇ ಬರಂಗೆ ಮಾಡ್ಕೋಬೇಕಾದ್ರೆ ನೋಡಿ, ಇಲ್ಲಿ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಸಮೀಕರಣದ ಎಕ್ಸ್ನ ಸಹಾಪವರ್ತನ 3 ಇದೆ. ಈ 3 ಸಮೀಕರಣ ಒಂದರ ಜೊತೆ ಗುಣಾಕಾರ ಮಾಡಬೇಕು. ಇಲ್ಲಿ ಎಕ್ಸ್ನ ಸಹಾಪವರ್ತನ 7 ಇದೆ, ಈ 7 ನಾವು ಸಮೀಕರಣ ಎರಡರ ಜೊತೆ ಗುಣಾಕಾರ ಮಾಡಿದ್ರೆ ನೋಡಿ ಒಂದೇ ಸಹಾಪವರ್ತನ ಒಂದೇ ಬರುತ್ತೆ. ಈಗ 3 × 7 = 21, 3 × 7 = 21x ಪ್ಲಸ್ 3 × 18 y ಈಸ್ ಈಕ್ವಲ್ ಟು 3 × 0 = 0, 3 × 0 = 0, 3 × 8 = 24, 3 × 9 = 11, 11400 ಬಂತು. ಸೊ ಕೆಳಗಡೆ ಅದೇ ರೀತಿ ಗುಣಾಕಾರ ಮಾಡಿದ್ರೆ 7 × 3 = 21x ಇಲ್ಲಿ ಪ್ಲಸ್ 7 × 5 = 35y ಇಸ್ ಈಕ್ವಲ್ ಟು 7 × 0 = 0, 7 × 5 = 35.3, 7 × 7 = 49, 52² 2 = 5, 7 × 7 = 12, 12250 ಬರುತ್ತೆ. ಈಗ ನಾವು ನೋಡಿ, ಈಗ ಚಿಹ್ನೆಗಳು ಅದರಲ್ಲಿ ಬದಲಾಗುತ್ತೆ ಅಂತ ಹೇಳಿದೆ, ಆ ಚಿಹ್ನೆಗಳನ್ನು ಇಲ್ಲಿ ಬರ್ಕೊಳ್ಳೋಣ. ನಾವೀಗ ಇಲ್ಲಿ ಮೈನಸ್, ಇಲ್ಲೂ ಕೂಡ ಮೈನಸ್, ಇಲ್ಲೂ ಕೂಡ ಮೈನಸ್. ಸೊ ಇಲ್ಲಿ +21x ಮತ್ತು −21x ಎರಡು ಕೂಡ ಹೊರಟೋಗುತ್ತೆ. ಸೊ ಹೊರಟೋಗಿ ಇಲ್ಲಿ +18y −35y, −35y ನಲ್ಲಿ +18y ಅನ್ನು ಕಳೆದ್ರೆ −17y ಈಸ್ ಈಕ್ವಲ್ ಟು ಇಲ್ಲಿ −12250 ರಲ್ಲಿ +11400 ಕಳೀಬೇಕು.
ಕಳ್ಕೊಳ್ಳೋಣ ಇಲ್ಲಿ ಮೈನಸ್ ಹನ್ನೆರಡು ಸಾವಿರದ ಇನ್ನೂರ ಐವತ್ತರಲ್ಲಿ ಪ್ಲಸ್ ಹನ್ನೊಂದು ಸಾವಿರದ ನಾಲ್ಕುನೂರನ್ನು ಕಳ್ಕೊಂಡ್ರೆ ಸೊನ್ನೆ ಐದು ಹನ್ನೆರಡು ನಾಲ್ಕು ಹೋದರೆ ಎಂಟು ಒಂದರಲ್ಲೊಂದೂವರೆ ಸೊನ್ನೆ ಸೊನ್ನೆ ಚಿಹ್ನೆ ಮೈನಸ್. ಸೊ ಮೈನಸ್ ಎಂಟುನೂರ ಐವತ್ತು ಬರುತ್ತೆ ಇಲ್ಲಿ. ಈಗ ನಾವು ವೈ ಬೆಲೆ ನಮಗೆ ದೊರೆಯುತ್ತೆ ಹೇಗೆ ಅಂತಂದರೆ ನೋಡಿ, ಎರಡೂ ಕಡೆ ಸಮ ಚಿಹ್ನೆಯಿಂದ ಎರಡೂ ಕಡೆ ಮೈನಸ್ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಾಗ ಮೈನಸ್ ಮೈನಸ್ ಏನಾಗುತ್ತೆ, ಮೈನಸ್ ಡಿವೈಡ್ ಬೈ ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಹದಿನೇಳು ವೈ ಇಸ್ ಈಕ್ವಲ್ ಟು ಎಂಟುನೂರ ಐವತ್ತು, ವೈ ಇಸ್ ಈಕ್ವಲ್ ಟು ಸಿಕ್ಕೊಡುತ್ತೆ ನಮಗಿವಾಗ. ಆದ್ದರಿಂದ ವೈ ಇಸ್ ಈಕ್ವಲ್ ಟು ಎಂಟುನೂರ ಐವತ್ತು ಡಿವೈಡೆಡ್ ಬೈ ಹದಿನೇಳು. ವೈ ಇಸ್ ಈಕ್ವಲ್ ಟು ಎಂಟುನೂರ ಐವತ್ತು ಡಿವೈಡೆಡ್ ಬೈ ಹದಿನೇಳು. ಈಗ ಹದಿನೇಳು ಒಂದ್ಲಿ ಹದಿನೇಳು ಐದ್ಲ ಎಂಬತ್ತೈದು, ಒಂದು ಸೊನ್ನೆ ಪಕ್ಕದಲ್ಲಿದೆ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬರ್ಕೊಳ್ಳೋದು. ಆದ್ದರಿಂದ ವೈ ಇಸ್ ಈಕ್ವಲ್ ಟು ಐವತ್ತು. ನಮಗೆ ವೈನ ಬೆಲೆ ಸಿಕ್ತು. ವೈನ ಬೆಲೆ ಅಂತಂದು ಏನಾಗಿರಲಿ, ಪ್ರತಿಯೊಂದು ಚೆಂಡಿನ ಬೆಲೆ ವೈ ರೂಪ ಆಗಿರಲಿ ಅಂತ ಅಂದ್ಕೊಂಡ್ವಿ. ನಾವೀಗ ವೈ ಬೆಲೆ ನಮಗೆ ದೊರೆಯಿತು. ಈಗೇನು ಮಾಡ್ತೀವಿ, ವೈ ಬೆಲೆ ಇಸ್ ಈಕ್ವಲ್ ಟು ಐವತ್ತನ್ನು ಸಮೀಕರಣ ಒಂದು ಅಥವಾ ಸಮೀಕರಣ ಎರಡರಲ್ಲಿ, ಸೊ ಸಮೀಕರಣ ಒಂದರಲ್ಲಿ ಹಾಕಿದರೆ ಸೂಕ್ತನೋ ಸಮೀಕರಣ ಎರಡರಲ್ಲಿ ಹಾಕಿದರೆ ಸೂಕ್ತ ಅಂತ ನಾವು ನೋಡಿದಾಗ ಇದು ಮೂರು ಸಾವಿರದ ಎಂಟುನೂರು ಜಾಸ್ತಿ ಇದೆ, ಸಾವಿರದ ಏಳ್ನೂರ ಐವತ್ತು ಕಡಿಮೆ ಇದೆ, ಇದರಲ್ಲಿ ಹಾಕಿದರೆ ಸೂಕ್ತ ನಮಗೆ ಸುಲಭವಾಗಿ ಬರುತ್ತೆ. ಸೊ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಐವತ್ತನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಲಾಗಿದೆ ಆದೇಶಿಸಲಾಗಿದೆ. ಆದೇಶ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಬರ್ಕೊಳ್ಳೋಣ ಸಮೀಕರಣ ಎರಡು ಬರ್ಕೊಳ್ಳೋಣ. ಸಮೀಕರಣ ಎರಡು, ಮೂರು ಎಕ್ಸ್ ಪ್ಲಸ್ ಐದು ವೈ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು. ಈಗ ನಾವಿಲ್ಲಿ ವೈ ಸ್ಥಳದಲ್ಲಿ ಐವತ್ತನ್ನು ಆದೇಶ ಮಾಡಬೇಕಷ್ಟೇ. ಮೂರು ಎಕ್ಸ್ ಪ್ಲಸ್ ಐದು ಇಂಟು ವೈ ಜಾಗದಲ್ಲಿ ಐವತ್ತು ಹಾಕ್ತೀವಿ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು. ಈಗ ಮೂರು ಎಕ್ಸ್ ಪ್ಲಸ್ ಐವತ್ತೈದು ಇನ್ನೂರ ಐವತ್ತು ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು. ಮೂರು ಎಕ್ಸ್ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಪ್ಲಸ್ ಇನ್ನೂರ ಐವತ್ತು ಆ ಕಡೆ ಹೋದರೆ ಮೈನಸ್ ಇನ್ನೂರ ಐವತ್ತು. ಈಗ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತರಲ್ಲಿ ಇನ್ನೂರ ಐವತ್ತನ್ನು ಕಳೆದ್ರೆ ಒಂದೂವರೆ ಸಾವಿರ ಬರುತ್ತೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಸಾವಿರದ ಐದುನೂರು ಡಿವೈಡೆಡ್ ಬೈ ಮೂರು. ಈಗ ಮೂರು ಒಂದ್ಲ ಮೂರು ಐದ್ಲ ಈ ಒಂದೆರಡು ಸೊನ್ನೆ ಕ್ಯಾನ್ಸಲ್ ಮಾಡಿ ಇಲ್ಲ ಹಾಕ್ತೀವಿ. ಸೊ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಐದುನೂರು ಅಂತ ಬಂತು. ಐದುನೂರು ರೂ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ, ಯಾಕಂದರೆ ಹಣದಲ್ಲಿ ಹೇಳಬೇಕಾಗಿರೋದ್ರಿಂದ ಐದುನೂರು ರೂ. ಸೊ ಈಗ ನಮಗೆ ಎರಡು ಬೆಲೆಗಳು ಅಂದರೆ ಪ್ರತಿಯೊಂದು ಬ್ಯಾಟ್ನ ಬೆಲೆನೂ ಕೂಡ ಸಿಕ್ತು. ಎಕ್ಸ್ ಅಂತಂದರೆ ಪ್ರತಿಯೊಂದು ಬ್ಯಾಟ್ನ ಬೆಲೆ ಐದುನೂರು ರೂಪಾಯಿ, ಪ್ರತಿಯೊಂದು ಚೆಂಡಿನ ಬೆಲೆ ವೈ ರೂಪ ಆಗಿರಲಿ ಅಂದ್ಕೊಂಡ್ವಿ. ಪ್ರತಿಯೊಂದು ಚೆಂಡಿನ ಬೆಲೆ ವೈ ಅಂತಂದರೆ ಐವತ್ತು ರೂಪಾಯಿ ಅಂತ ನಮಗೆ ಗೊತ್ತಾಯಿತು. ಈಗ ಅದನ್ನು ಕನ್ಕ್ಲೂಷನ್ನಲ್ಲಿ ಬರೆಯೋಣ ಇಲ್ಲಿ ಕೊನೆ ಭಾಗದಲ್ಲಿ. ಆದ್ದರಿಂದ ಪ್ರತಿಯೊಂದು ಬ್ಯಾಟ್ನ ಬೆಲೆ ಪ್ರತಿಯೊಂದು ಬ್ಯಾಟ್ನ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಐದುನೂರು ರೂಪಾಯಿ, ಪ್ರತಿಯೊಂದು ಚೆಂಡಿನ ಬೆಲೆ ವೈ ಇಸ್ ಈಕ್ವಲ್ ಟು ಐವತ್ತು ರೂಪಾಯಿ ಅಂತ. ಸೊ ನಮಗೆ ಎರಡರ ಬೆಲೆಗಳು ಕೂಡ, ಒಂದೊಂದು ಬ್ಯಾಟ್ನ ಬೆಲೆ ಒಂದೊಂದು ಚೆಂಡಿನ ಬೆಲೆ ಎರಡೂ ಕೂಡ ನಮಗೆ ದೊರೆಯಿತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಸರಿ ಇಲ್ಲಿ ನೋಡೋಣ. ಅಭ್ಯಾಸ ಮೂರು ಪಾಯಿಂಟ್ ಮೂರರ ಮೂರನೇ ಪ್ರಶ್ನೆಯ ಮೂರನೇ ಉಪ ಪ್ರಶ್ನೆ. ಕ್ರಿಕೆಟ್ ತಂಡದ ತರಬೇತುಗಾರ್ತಿಯು ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾರೆ. ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಅವರು ರೂಪಾಯಿ ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ. ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಎರಡೂ ಅಂಕಕ್ಕೆ ಕೇಳಬಹುದು. ಮೂರು ವಿಧಾನಗಳಲ್ಲಿ ಯಾವುದಾದ್ರೂ ವಿಧಾನವನ್ನು ಅಳವಡಿಸಿಕೊಂಡ್ರಾಯಿತು ಅಂತ. ಸೊ ಇಲ್ಲಿ ಪರಿಹಾರ ಏನಪ್ಪಾ ಅಂತಂದರೆ,
ಇಲ್ಲಿ ಪ್ರತಿಯೊಂದು ಚೆಂಡಿನ ಮತ್ತು ಪ್ರತಿಯೊಂದು ಬ್ಯಾಟಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ ಪ್ರತಿಯೊಂದು ಬ್ಯಾಟ್ನ ಬೆಲೆ ಎಕ್ಸ್ ರೂಪಾಯಿ ಆಗಿರಲಿ ಪ್ರತಿಯೊಂದು ಚೆಂಡಿನ ಬೆಲೆ ವೈ ರೂಪಾಯಿ ಆಗಿರಲಿ ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳ ಬೆಲೆ 3800 ರೂಪಾಯಿ ಆಗಿರೋದ್ರಿಂದ 7x + 6y = 3800 ಸಮೀಕರಣ 1 ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳ ಬೆಲೆ 1750 ಅಲ್ಲಿಗೆ 3x + 5y = 1750 ಸಮೀಕರಣ 2 ಸಮೀಕರಣ 1 ಮತ್ತು 2 ರಿಂದ ಸಮೀಕರಣ 1 ಅನ್ನು ಬರ್ಕೊಳ್ತೀವಿ 7x + 6y = 3800 ಸಮೀಕರಣ 2 3x + 5y = 1750 ಇಲ್ಲಿ x ನ ಸಹಾಪವರ್ತನ ಅಥವಾ y ನ ಸಹಾಪವರ್ತನ ಒಂದೇ ಇದ್ದಾಗ ಮಾತ್ರ ನಾವು ವಿಸರ್ಜನಾ ಕ್ರಮದಲ್ಲಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿದಾಗ x ನ ಸಹಾಪವರ್ತನ 7 ಇದೆ x ನ ಸಹಾಪವರ್ತನ 3 ಇದೆ ಬೇರೆ ಬೇರೆ ಇದಾವೆ ಇಲ್ಲೂ ಕೂಡ ಬೇರೆ ಬೇರೆ ಇದಾವೆ ಈಗ ನಾವು ಯಾವುದಾದ್ರೂ ಒಂದು ಚರಾಕ್ಷರವನ್ನ ಚರಾಕ್ಷರದ ಸಹಾಪವರ್ತನ ಒಂದೇ ಬರವಾಗಿ ಮಾಡ್ಕೋಬೇಕು ನಾವೀಗ x ನ ಸಹಾಪವರ್ತನ ಒಂದೇ ಬರವಾಗಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಸಮೀಕರಣ 2 ರಲ್ಲಿ ಇರತಕ್ಕಂತ x ನ ಸಹಾಪವರ್ತನವನ್ನ ಒಂದನೇ ಸಮೀಕರಣದ ಜೊತೆ ನಾವು ಗುಣಾಕಾರ ಮಾಡ್ತೀವಿ ಸಮೀಕರಣ 2 ಅನ್ನು ಸಮೀಕರಣ 1 ರ x ನ ಸಹಾಪವರ್ತನವಾಗಿರತಕ್ಕಂತ 7 ರಿಂದ ಗುಣಾಕಾರ ಮಾಡಿದಾಗ ನಮಗೆ ನೋಡಿ ಎರಡು x ಮತ್ತು x ಅಂತಕಂತವು ಒಂದು 21x 21x ಅಂತ ಬರ್ತವೆ ಸೋ ಆಗ ನಾವು ಈ ಮೇಲಿನ ಸಮೀಕರಣದಲ್ಲಿ ಕೆಳಗಿನ ಸಮೀಕರಣ ಕಳ್ಕೊಬೇಕು ಅಂತಂದಾಗ ಮೇಲಿನ ಸಮೀಕರಣದ ಚಿಹ್ನೆಗಳು ಯಾವುದು ಬದಲಾಗೋದಿಲ್ಲ ಕೆಳಗಿನ ಸಮೀಕರಣದ ಚಿಹ್ನೆಗಳು ಮಾತ್ರ ಪ್ಲಸ್ ಇದ್ರೆ ಮೈನಸ್ ಪ್ಲಸ್ ಇದ್ರೆ ಮೈನಸ್ ಪ್ಲಸ್ ಇದ್ರೆ ಮೈನಸ್ ಅಥವಾ ಮೈನಸ್ ಇದ್ರೆ ಪ್ಲಸ್ ಆಗ್ತವೆ ಸೋ ಇಲ್ಲಿ ಈ ಕೆಳಗಿನ ಸಮೀಕರಣದ ಚಿಹ್ನೆಗಳನ್ನ ಅದಲು ಬದಲು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಪ್ಲಸ್ 21x ಮೈನಸ್ 21x ಆಗುತ್ತೆ ಪ್ಲಸ್ 35y ಮೈನಸ್ 35y ಆಮೇಲೆ ಪ್ಲಸ್ 12250 ಮೈನಸ್ 12250 ಆಗುತ್ತೆ ಸೊ ಇವನ್ನ ನಾವು ವ್ಯವಕಲನ ಮಾಡ್ಕೊಂಡ್ರೆ 17y ಈಸ್ ಈಕ್ವಲ್ ಟು 850 ಸೊ y ಈಸ್ ಈಕ್ವಲ್ ಟು 850 ಡಿವೈಡೆಡ್ ಬೈ 17 850 ಅನ್ನ 17 ರಿಂದ ನಾವು ಭಾಗಾಕಾರ ಮಾಡಿದ್ರೆ 50 ರೂಪಾಯಿ ಬರುತ್ತೆ ಅಲ್ಲಿಗೆ ನಮಗೆ ಪ್ರತಿಯೊಂದು ಚೆಂಡಿನ ಬೆಲೆ 50 ರೂಪಾಯಿ ಬರುತ್ತೆ ಈ y ಬೆಲೆ 50 ಅನ್ನ ಸಮೀಕರಣ 2 ರಲ್ಲಿ ಸಮೀಕರಣ 2 ರಲ್ಲಿ ನಾವು ಆದೇಶ ಮಾಡಿದಾಗ 3x + 5y = 1750 ಇಲ್ಲಿ ನಾವು 3x + 5 into y ಜಾಗದಲ್ಲಿ ನಾವು 50 ಅನ್ನು ಆದೇಶ ಮಾಡ್ತೀವಿ 3x + 50 into 5 ಅಂದ್ರೆ 250 ಅದನ್ನ ಆ ಕಡೆ ಹಾಕ್ತೀವಿ ಕಳ್ಕೊಳ್ತೀವಿ 1500 ಬರುತ್ತೆ x = 1500 ಡಿವೈಡೆಡ್ ಬೈ 3 3 ಇಂದ 1500 ಅನ್ನು ಭಾಗಾಕಾರ ಮಾಡಿದ್ರೆ 500 ಬರುತ್ತೆ ಸೋ ಇದು x ಇದು x ಅಂತ ಅಂದ್ರೆ ಪ್ರತಿಯೊಂದು ಬ್ಯಾಟರ್ನ ಬೆಲೆ x 500 ರೂಪಾಯಿ ಪ್ರತಿಯೊಂದು ಚೆಂಡಿನ ಬೆಲೆ y ಅಂದ್ರೆ 50 ರೂಪಾಯಿ ಆಗುತ್ತೆ ಅದನ್ನ ಲಾಸ್ಟ್ ಗೆ ಕನ್ಕ್ಲೂಷನ್ ಅಲ್ಲಿ ನಾವು ಬರೀತೀವಿ ಅಂತ ನಮಗೆ ಗೊತ್ತಾಗುತ್ತೆ ಸೋ ಈ ರೀತಿಯಾಗಿ ಈ ಒಂದು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನು ನಾವು ಕಂಡುಹಿಡಿದ್ವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.